ಉಷ್ಣವಲಯದ ಕಾಡುಗಳಲ್ಲಿ ವಿರಳ ಪ್ರಮಾಣದಲ್ಲಿ ಕಂಡುಬರುವ ಅತ್ಯಪರೂಪದ ವೃಕ್ಷವೆಂದರೆ ಗಂಟೆಮರ ಓಲಿಯಸಿಯ ಕುಟುಂಬಕ್ಕೆ ಸೇರಿದ ಈ ವೃಕ್ಷದ ವೈಜ್ಞಾನಿಕ ಹೆಸರು ಸ್ರೈಬರಾ ಸ್ವೀಟಿನಿಯೋಡಿಸ್ ಸಂಸ್ಕೃತದಲ್ಲಿ ಘಂಟಪಟಾಲಿ ಗೋಲಿದಾ ಕಷ್ಟಪಟೋಲ ಎಂದರೆ ಕನ್ನಡದಲ್ಲಿ ಗಂಟೆಮರ ಕಲ್ಗಂಟೆ ಮರ ಕಲ್ಲೋಟೆ ಮೊಗಲಿಂಗಮರ ಎಂದರೆ ಹಿಂದಿಯಲ್ಲಿ ಬನಪ್ಲಾಸ್ ಮೋಖಡಿ ಹಾಗೂ ಮೋಖ ಎಂದು ಹಾಗೂ ಆಂಗ್ಲ ಭಾಷೆಯಲ್ಲಿ ವಿವರ್ಸ್ ಬೀಮ್ ಟ್ರೀ ಎನ್ನಲಾಗಿದೆ ಉಷ್ಣ ಹಾಗೂ ಸಮಸೀತೋಷ್ಣ ವಲಯಗಳ ಕಾಡುಗಳಲ್ಲಿ ಕಂಡುಬರುವ ಗಂಟೆ ಮರ ಭಾರತ ಸೇರಿದಂತೆ ಮಯನ್ಮಾರ್ ಥೈಲ್ಯಾಂಡ್ ಕೊಲಂಬಿಯಾ ಹಾಗೂ ಬಾಂಗ್ಲಾದೇಶಗಳಲ್ಲಿ ಕಂಡುಬರುತ್ತದೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಅಡಿ ಎತ್ತರವಾಗಿ ಬೆಳೆಯುವ ಈ ವೃಕ್ಷ ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು ಕಕ್ಕೆ ಮರದ ಎಲೆಗಳನ್ನು ಹೋಲುವ ಸುಮಾರು ಏಳು ಸೆಂಟಿಮೀಟರ್ ಉದ್ದ ಹಾಗೂ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲವಾದ ಶಂಕಾಕಾರದ ಹಸಿರು ಎಲೆಗಳು ಸಂಯುಕ್ತ ಮಾದರಿಯಲ್ಲಿ ಜೋಡಣೆಗೊಂಡಿದ್ದು ನಕ್ಷತ್ರಾಕಾರದ ಮಾಸಲು ಹಸಿರು ಹಾಗೂ ಕಂದು ಬಣ್ಣದ ಹೂವುಗಳು ಗೊಂಚಲುಗಳಲ್ಲಿ ಸಮಾವಿಷ್ಟವಾಗಿದ್ದು ಈ ಹೂವುಗಳು ರಾತ್ರಿ ಸಮಯದಲ್ಲಿ ಬಹಳವೇ ಸುಗಂಧ ಭರಿತವಾಗಿರುತ್ತವೆ ಚಿಕ್ಕ ಚಿಕ್ಕ ಗಂಟೆಗಳನ್ನು ನೇತು ಹಾಕಿದಂತೆ ಕಾಣುವ ಹಸಿರು ಬಣ್ಣದ ಗಂಟೆಯಾಕಾರದ ಕಾಯಿಗಳು ಗೊಂಚಲುಗಳಲ್ಲಿ ಸಮಾವಿಷ್ಟವಾಗಿರುತ್ತವೆ ಈ ವೃಕ್ಷದ ಕಾಯಿಗಳು ಗಂಟೆಯಾಕಾರದಲ್ಲಿ ಇರುವುದರಿಂದ ಈ ಮರಕ್ಕೆ ಗಂಟೆ ಮರ ಎಂದು ಕರೆಯಲಾಗಿದೆ ಈ ಕಾಯಿಗಳು ಮಾಗಿದಾಗ ಮಾಸಲು ಕಂದು ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಎರಡು ಭಾಗವಾಗಿ ಸಿಡಿಯುತ್ತವೆ ಇವುಗಳ ಒಳಭಾಗದಲ್ಲಿರುವ ಹಾಳೆಯಂತಹ ಬೀಜಗಳು ಗಾಳಿಯಲ್ಲಿ ಹಾರಿ ಹೋಗುವುದರ ಮೂಲಕ ಇದರ ಬೀಜ ಪ್ರಸರಣವಾಗುತ್ತದೆ ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಗಂಟೆ ಮರದ ಉತ್ಪನ್ನಗಳನ್ನು ಸಾಂಪ್ರದಾಯಿಕ ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ ಗಂಟೆ ಮರವು ದೀರ್ಘಕಾಲೀನ ಔಷಧೀಯ ಇತಿಹಾಸ ಹೊಂದಿರುವ ವೃಕ್ಷವಾಗಿದ್ದು ಇದರ ಉತ್ಪನ್ನಗಳಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಚರ್ಮರೋಗ ಕುಷ್ಠರೋಗ ರಕ್ತಹೀನತೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಬರಗಾಲದ ಸಮಯದಲ್ಲಿ ಈ ವೃಕ್ಷದ ಎಲೆಗಳು ಕಹಿಯಾಗಿದ್ದರೂ ಕೂಡ ಈ ಎಲೆಗಳನ್ನು ಚೆನ್ನಾಗಿ ಬೇಯಿಸಿ ಉಪ್ಪು ಹಾಗೂ ಮೆಣಸಿನಕಾಯಿಗಳನ್ನು ಹಾಕಿ ಪಲ್ಯ ಹಾಗೂ ಸಾಂಬಾರ್ ಮಾಡುತ್ತಿದ್ದರು ಎಂಬ ವರದಿಗಳಿವೆ ಸ್ಥಾನೀಯವಾಗಿ ಇಂದಿಗೂ ಸಹ ಇದರ ಎಲೆಗಳಿಂದ ಪಲ್ಯ ಮಾಡಲಾಗುತ್ತದೆ ತೊಗಟೆಯನ್ನ ಗಂಟಲಿನ ಸಮಸ್ಯೆ ರಕ್ತಹೀನತೆ ರಕ್ತಯುಕ್ತ ಮಲಬದ್ಧತೆ ಹಾಗೂ ಮಧುಮೇಹದ ಚಿಕಿತ್ಸೆಗೆ ಬಳಸಲಾಗುತ್ತದೆ ಈ ವೃಕ್ಷದ ಬೇರನ್ನ ಕುಷ್ಠರೋಗದಲ್ಲಿಯೂ ಹಾಗೂ ಹಣ್ಣುಗಳನ್ನ ಹೈಡ್ರೋಸೆಲ್ ಚಿಕಿತ್ಸೆಗೆ ಬಳಸಲಾಗುತ್ತದೆ ಆದರೆ ಇದನ್ನ ಬಳಸುವ ವಿಧಾನಗಳ ಮಾಹಿತಿಗಳಿಲ್ಲ ಈ ವೃಕ್ಷದ ಅಡ್ಡಪರಿಣಾಮಗಳ ವರದಿಗಳಿಲ್ಲ